ಎಲ್ಲರಿಗೂ ನಮಸ್ಕಾರ ಅಕಾಲದಲ್ಲಿ ಕಣ್ಮರೆಯಾಗಿ ಕುಟುಂಬ ವರ್ಗ ಹಾಗೂ ಅಭಿಮಾನಿಗಳಿಗೆ ಆಘಾತ ನೀಡಿದ ಚಿರಂಜೀವಿ ಸರ್ಜರ ಮಗುವಿನ ಸ್ವಾಗತಕ್ಕೆ ಸರ್ಜಾ ಕುಟುಂಬ ಇದೀಗ ಸಜ್ಜಾಗಿದೆ ಶನಿವಾರ ಅಕ್ಟೋಬರ್ ಹದಿನೇಳರಂದು ಚಿರಂಜೀವಿ ಸರ್ಜರವರ ಜನ್ಮದಿನ ಮೇಘನರಾಜ್ ಅಂದೇ ಮಗುವಿಗೆ ಜನ್ಮ ನೀಡಲಿದ್ದಾರೆ ಮೇಕನರಾಜ್ ಅವರ ಹೆರಿಗೆ ಹಿಂದೆ ಆಗಲಿದ್ದು ಜೂನಿಯರ್ ಚಿರು ಅವರ ಚನನ ಸಹ ಚಿರಂಜೀವಿ ಸರ್ಜಾ ಅವರ ಹುಟ್ಟು ಹಬ್ಬದಂದೇ ಆಗಲಿದೆ ಎಂದು ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ನಿನ್ನೆಷ್ಟೇ ಧ್ರುವ ಸರ್ಜಾ ಮತ್ತು ಮೇಕನ ಹಂಚಿಕೊಂಡಿದ್ದ ವಿಡಿಯೋದಲ್ಲಿ ವೆಲ್ಕಮ್ ಜೂನಿಯರ್ ಚಿರು ಎಂದು ಬೇರೆ ಹೇಳಲಾಗಿತ್ತು ಅದನ್ನೇ ಧ್ರುವ ಸರ್ಜಾ ಮೇಕನಾರ ಹೆರಿಗೆ ಬಗ್ಗೆ ಕೊಟ್ಟ ಸುಳಿವು ಎಂದುಕೊಂಡಿದ್ದರು ಅಭಿಮಾನಿಗಳು ಆದರೆ ಇಂದು ಮೇಕನಾ ಹಾಗೂ ಅವರ ತಂದೆ ಸುಂದರ್ ರಾಜ್ ಅವರು ಹೆರಿಗೆ ಕುರಿತಂತೆ ಅಭಿಮಾನಿಗಳಿಗೆ ಭೀಕ್ಷ ಕೊಟ್ಟಿದ್ದು ಎಲ್ಲ ಉಲ್ಟಾಪಲ್ಟಾಗಿದೆ ಹಾಗಾದರೆ ಮೇಕನಾ ಡೆಲಿವರಿ ಬಗ್ಗೆ ತಂದೆ ನಂದರಾಜ ಅವರು ಹೇಳಿದ್ದೇನು ಗಂಡನ ಸಮಾಧಿ ಬಳಿ ಹೊರಟ ಮೇಕನ ಅವಳಿ ಜವಳಿ ಮಕ್ಕಳನ್ನ ಸುಳಿವು ಕೊಟ್ಟಿದ್ದೇಗೆ ಎಲ್ಲಾ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಸ್ನೇಹಿತರೆ ನೀವು ಕೂಡ ಚಿರು ಅವರ ಗೆ ವಿಶ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹೌದು ಚಿರು ಅವರನ್ನ ಕಳೆದುಕೊಂಡ ಕುಟುಂಬಕ್ಕೆ ಇದು ಚಿರು ಅವರ ಮೊದಲ ಹುಟ್ಟುಹಬ್ಬ ಪ್ರೀತಿಯ ಗಂಡನನ್ನ ನೋಡಲು ಸಮಾಧಿಗೆ ಪೂಜೆ ಮಾಡಲು ಮೇಕನಾ ಹೊರಟಿದ್ದರು ಈ ವೇಳೆ ಮೇಘನಾ ಗಂಡನ ಬಗ್ಗೆ ಭಾವುಕರಾಗಿ ಮೊದಲ ಬಾರಿ ಹೇಳಿದ್ದು ಹೀಗೆ ಇವತ್ತು ಚಿರು ಸರ್ಜಾ ಬರ್ತಡೇ ನಾನು ಒಬ್ಬಳೇ ಅಲ್ಲ ಎಲ್ಲರಿಗೂ ನೋವಾಗಿದೆ ನಾನು ಸಮಾಧಿ ಬಳಿ ಪೂಜೆ ಸಲ್ಲಿಸೋದಕ್ಕೆ ಹೋಗುತ್ತಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಡೆಲಿವರಿ ಯಾವಾಗ ಅಂದಿದ್ದಕ್ಕೆ ಚಿರು ಅವರು ಯಾವಾಗ ಭೂಮಿಗೆ ಬರಬೇಕು ಅಂದುಕೊಳ್ತಾರೋ ಆಗ ಬರ್ತಾರೆ ಎಂದು ಮೇಕನಾ ಹೇಳಿದರು ಇನ್ನು ನಿಮಗೆ ಟ್ವಿನ್ಸ್ ಆಗುತ್ತಾ ಅಂದಿದ್ದಕ್ಕೆ ಮೇಘನಾ ಅವರು ಹೇಳಿದ್ದು ಹೀಗೆ ಇಂದು ನನ್ನ ಪ್ರೀತಿಯ ಮಗಳ ಡೆಲಿವರಿ ಬಗ್ಗೆ ಮಾತನಾಡಿದ ತಂದೆ ಸುಂದರಾಜ್ ಅವರು ಎಲ್ಲರಿಗೂ ಶಾಕ್ ಕೊಟ್ಟಿದ್ದು ಇಂದು ಮೇಕನಾ ಅವರ ಡೆಲಿವರಿ ಆಗುವುದಿಲ್ಲ ನಾವೆಲ್ಲರೂ ಚಿರುಗೆ ಪೂಜೆ ಸಲ್ಲಿಸಲು ಸಮಾಧಿ ಬಳಿ ಹೋಗುತ್ತಿದ್ದೇವೆ ಎಂದು ಹೇಳಿ ಚಿರು ಬರ್ತಡೆ ದಿನವೇ ಮಗು ಹುಟ್ಟುತ್ತೆ ಎಂಬ ಮಾತಿಗೆ ಕಡ್ಡಿ ತುಂಡದಂತೆ ಇವತ್ತು ಆಗಲ್ಲ ಎಂದು ಉತ್ತರ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಮೇಕನಾಗೆ ಯಾವಾಗಲಾದರೂ ಮಗು ಆಗಲಿ ಇಬ್ಬರು ಆರೋಗ್ಯವಾಗಿರಲಿ ಎಂದು ನಾವು ನೀವು ಹಾರೈಸೋಣ ಧನ್ಯವಾದಗಳು